ಶ್ರೀರಾಮ ಸಮರ್ಥ. ಇದೇ ಸುಮಾರಿಗೆ ಮಸವಡದ ಅಕ್ಕಪಕ್ಕದಲ್ಲಿ ಭಯ್ಯ ರಾಮೋಶಿ ಎಂಬ ಒಬ್ಬ ದಾರಿ ಬಡುಕನಿದ್ದನು. ಅವನು ಶ್ರೀ ಮಹಾರಾಜರನ್ನು ಒಂದೆರಡು ಬಾರಿ ಭೇಟಿಯಾಗಿದ್ದನು. ಶ್ರೀಮಂತರನ್ನು ಲೂಟಿ ಮಾಡುವುದು ಹಾಗೂ ಬಡವರಿಗೆ ಎಲ್ಲ ರೀತಿ ಸಹಾಯ ಮಾಡುವುದು ಅವನ ಸ್ವಭಾವವಾಗಿತ್ತು. ಒಮ್ಮೆ ಬಹಳಷ್ಟು ಸ್ತ್ರೀ ಪುರುಷರನ್ನು ಕರೆದುಕೊಂಡು ಎತ್ತಿನ ಗಾಡಿಗಳ ಮೂಲಕ ಶ್ರೀ ಮಹಾರಾಜರು ಪಂಢರಪುರಕ್ಕೆ ಹೊರಟಿದ್ದರು. ಕತ್ತಲೆಯಾದ ಮೇಲೆ ಭಯ್ಯನ ಜನರು ಗಾಡಿಗಳನ್ನು ತಡೆದರು. ಶ್ರೀ ಮಹಾರಾಜರು ಜೊತೆಗೆ ಇರುತ್ತಾರೆಂಬುದು ಅವರಿಗೆ ಗೊತ್ತಿರಲಿಲ್ಲ. ಎಲ್ಲ ಜನರು ಗಾಬರಿಯಾದರು ಹಾಗೂ ದೊಡ್ಡ ಗೊಂದಲವೇ ಎದ್ದಿತು. ಶ್ರೀ ಮಹಾರಾಜರು ಮಧ್ಯದಲ್ಲಿ ಇದ್ದರು. ಭಯ್ಯನನ್ನು ಹೆಸರು ಹಿಡಿದು ಕೂಗಿದರು. ಭಯ್ಯನು ಶ್ರೀ ಮಹಾರಾಜರ ದನಿಯನ್ನು ಗುರುತಿಸಿದನು ಹಾಗೂ ಕೂಡಲೇ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಅನಂತರ ಅವನೇ ಎಲ್ಲ ಗಾಡಿಗಳನ್ನು ಸುರಕ್ಷಿತ ಸ್ಥಾನಕ್ಕೆ ತಲುಪಿಸಿದನು. ಅವನಿಗೂ ಅವನ ಎಲ್ಲ ಜನರಿಗೂ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ ನಂತರ ಶ್ರೀ ಮಹಾರಾಜರು, ಭಯ್ಯ ಇದೆಂಥ ನಿನ್ನ ವ್ಯವಸಾಯ, ಇದೆಲ್ಲವನ್ನು ಬಿಟ್ಟು ಬಿಡು, ಬೇರೆ ಏನಾದರೂ ಉತ್ತಮ ವ್ಯವಸಾಯ ಮಾಡು ಅಂದರು. ಆಗ ರಾಮೋಶಿ, ಮಹಾರಾಜ್ ನನ್ನ ಹತ್ತಿರ ದುಡ್ಡು ಇಲ್ಲ, ನಾನು ಹೇಗೆ ಬೇರೆ ವ್ಯವಸಾಯ ಮಾಡಲಿ ಅಂದನು. ಆಗ ಶ್ರೀ ಮಹಾರಾಜರು, ಇಷ್ಟು ದರೋಡೆ ಮಾಡುತ್ತಿ ಹಾಗೂ ದುಡ್ಡು ಇಲ್ಲವೆನ್ನುತ್ತಿ ಎಂದು ಹೇಳಿ ಅಲ್ಲಿಯೇ ಅವನಿಗೆ 500 ರೂಪಾಯಿ ಕೊಟ್ಟರು. ಅವನೂ ಕೂಡ ಕೋಳಿ ಸಾಕುವ ವ್ಯವಸಾಯ ಮಾಡಿದನು ಹಾಗೂ ತನ್ನ ಜೀವನ ಕ್ರಮವನ್ನು ಸಂಪೂರ್ಣ ಬದಲಿಸಿಕೊಂಡನು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.